ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂತ ಕೆಆರ್ ಪುರಂ ತಹಶೀಲ್ದಾರ್ ಅಜಿತ್ರಾಯ್ ಅಕ್ರಮ ಆಸ್ತಿ ನೋಡಿ ಅಧಿಕಾರಿಗಳೇ ದಂಗಾಗೋಗಿದ್ದಾರೆ. ಬೆಂಗಳೂರು ಸುತ್ತಮುತ್ತ 500 ಕೋಟಿಗೂ ಅಧಿಕ ಆಸ್ತಿ ಬೇನಾಮೆ ಹೆಸರಿನಲ್ಲಿ ಮಾಡಿರುವಂತಹ ದಾಖಲೆಗಳು ಸಿಕ್ಕಿದವೆ. ತಹಶೀಲ್ದಾರ್ ಅಜಿತ್ರಾಯ್ ಸಹೋದರ ಸೇರಿ ನಾಲ್ವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇಂದು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ. ಸಹೋದರ ಆಶಿಕ್ ರೈ, ಸ್ನೇಹಿತರಾದಂತಹ ಗೌರವ್, ಹರ್ಷವರ್ಧನ ಸೇರಿದಂತೆ ನಾಲ್ವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಸಹಕಾರ ನಗರದ ನಿವಾಸ ಸೇರಿ 12 ಕಡೆ ದಾಳಿಯನ್ನು ಮಾಡಲಾಗಿತ್ತು. ತಹಶೀಲ್ದಾರ್ ಅಜಿತ್ ರೈ ವಶಕ್ಕೆ ಪಡೆಯಲಾಗಿತ್ತು. ಇಂದು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಜಿತ್ ರೈಗೆ ಸಂಬಂಧಪಟ್ಟಂತಹ ಕಾರುಗಳು, ಬೈಕ್ಗಳ ಮೇಲೆ ಒಂದೇ ರೀತಿಯ ನೋಂದಣಿ ಸಂಖ್ಯೆ ಮತ್ತು ಲೋಗೋ ಇದೆ. ಬಹುತೇಕ ವಾಹನಗಳಿಗೆ 1368 ನಂಬರ್ ಇದ್ದು ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಒಂದು ಲ್ಯಾಂಡ್ ಕ್ರೂಸರ್, 4 ಫಾರ್ಚುನರ್, 4 ಥಾರ್, ವೋಲ್ವೋ ಕಾರು ಸೇರಿದಂತೆ ಸುಮಾರು 11 ಕಾರುಗಳು ಪತ್ತೆಯಾಗಿದೆ ಈ ತಹಶೀಲ್ದಾರ್ ಹತ್ರ. ವಿಪಕ್ಷ ನಾಯಕನ ಆಯ್ಕೆ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಬಿಜೆಪಿಯಲ್ಲಿ ದೊಡ್ಡ ಸರ್ಕಸ್ ನಡೀತಾ ಇದೆ. ಗೆದ್ದವರ ಜೊತೆ ಸೋತವರ ಪೈಪೋಟಿ ಜೋರಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಆರ್ ಅಶೋಕ್, ಅಶ್ವಥ್ ನಾರಾಯಣ, ಸೋಮಣ್ಣ, ರೇಣುಕಾಚಾರ್ಯ, ವಿಜೇಂದ್ರ ನಂತರ ಇದೀಗ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಯಡಿಯೂರಪ್ಪ ಸರಿಸಮಾನಾಗಿ ಪಕ್ಷ ಕಟ್ಟಿ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಆಘಾತವನ್ನು ಅನುಭವಿಸಿದ್ರು. ಆಪ್ತರು, ಕುಟುಂಬ ಸದಸ್ಯರ ಧೈರ್ಯದ ಮಾತು ಹಾಗೂ ಕೆಲ ಗುರೂಜಿಗಳ ಮಾತಿಂದ ಬಳ್ಳಾರಿಯಿಂದ ಸ್ಪರ್ಧಿಸಲಿಕ್ಕೆ ರಾಮುಲು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಅದೇ ಯಡಿಯೂರಪ್ಪ ಭೇಟಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಕೊಡಿ, ರಾಜ್ಯದಂತ ಓಡಾಡಿ ಪಕ್ಷವನ್ನು ಸಂಘಟಿಸ್ತೇನೆ, ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರಂತೆ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಜೋರಾಗಿದೆ. ಪಕ್ಷದ ವಿರುದ್ಧ ಮಾತನಾಡಿದಂಥವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ನೋಟಿಸನ್ನು ಜಾರಿ ಮಾಡಿದೆ. ನೋಟಿಸ್ಗೆ ಒಂದು ವಾರದಲ್ಲಿ ಉತ್ತರಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ರೇಣುಕಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಯತ್ನಾಳ್ ಮಾಜಿ ಸಿಎಂ ಬೊಮ್ಮಾಯಿ ವಿರುದ್ಧ ಹೊಂದಾಣಿಕೆ ಆರೋಪವನ್ನು ಮಾಡಿದರು. ಸಾವಿರದ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಮಣಿಸಲಿಕ್ಕೆ 17 ವಿಪಕ್ಷಗಳು ಮಹಾಮೈತ್ರಿಗೆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಕುರಿತ ಮುಂದಿನ ರಣತಂತ್ರ ರೂಪಿಸಲಿಕ್ಕೆ ಕಾಂಗ್ರೆಸ್ನ ಹೊಸ ಹಾಟ್ಸ್ಪಾಟ್ ಆಗಿರುವಂಥ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿವೆ. ಇತ್ತೀಚೆಗಷ್ಟೇ ಪಾಟ್ನಾದಲ್ಲಿ ವಿಪಕ್ಷಗಳು ಮೊದಲ ಸುತ್ತಿನ ಸಭೆಯನ್ನು ನಡೆಸಿದ್ದವು. ತಮ್ಮ ಎರಡನೇ ಮತ್ತು ಅತ್ಯಂತ ಮಹತ್ವದ ಮುಂದಿನ ಸಭೆಯನ್ನು ಜುಲೈ 13 ಅಥವಾ 14 ಬೆಂಗಳೂರಿನಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಬಿಜೆಪಿಯನ್ನು ಸೋಲಿಸಿದ ರಾಜ್ಯದಲ್ಲೇ ಸಭೆ ನಡೆಸಲಿಕ್ಕೆ ವಿಪಕ್ಷಗಳು ನಿರ್ಧಾರವನ್ನು ಮಾಡಿವೆ. ವಿವಿಧ ರಾಜ್ಯಗಳ ವಿಧಾನಸಭಾ ಮತ್ತು ಮುಂದಿನ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊನೆಯ ಹಂತದ ಸಂಪುಟ ಪುನಾರಚನೆಗೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಜುಲೈ 3 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಮಂತ್ರಿಮಂಡಲ ಸದಸ್ಯರ ಸಭೆಯನ್ನು ಆಯೋಜಿಸಿದ್ದಾರೆ. ಬುಧವಾರ ರಾತ್ರಿ ಜೆ.ಪಿ. ನಡ್ಡಾ, ಅಮಿತ್ ಶಾ ಅವರು, ಬಿ.ಎಲ್. ಸಂತೋಷ್ ಸೇರಿದಂತೆ ಇನ್ನೂ ಕೆಲವರೊಂದಿಗೆ ಮೋದಿ ಸಭೆಯನ್ನು ನಡೆಸಿದ ಬೆನ್ನಲ್ಲೇ ಜುಲೈ 3 ಕೇಂದ್ರ ಮಂತ್ರಿಮಂಡಲದ ಸಭೆ ನಿಗದಿಯಾಗಿದೆ. ಬಿಬಿಎಂಪಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಬಸ್ ನಿಲ್ದಾಣ ಜಾಹೀರಾತಿನಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ ಆಗಿದೆ. ಭ್ರಷ್ಟಾಚಾರ ನಡೆದಿದ್ರೂ ಕೂಡ 33 ಕೋಟಿ ವಸೂಲಿ ಮಾಡಿದೆ. ಪಾಲಿಕೆ ಸುಮ್ಮನಿದೆ ಅಂತ ದಾಖಲೆ ಸಹಿತ ಡಿಸಿಎಂ DK ಶಿವಕುಮಾರ್ ಅವರಿಗೆ ಸಾಮಾಜಿಕ ಕಾರ್ಯಕರ್ತರು ದೂರನ್ನು ಸಲ್ಲಿಸಿದ್ದಾರೆ. ನಿಯಮ ಮೀರಿ ಈಗಲೂ ಕೂಡ ಬಸ್ ನಿಲ್ದಾಣದಲ್ಲಿ ಜಾಹೀರಾತುಗಳಿದ್ದಾವೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಜಾಹೀರಾತು ಟೆಂಡರ್ ಪಡೆದಂಥವರು ಇದುವರೆಗೂ ಕೋಟಿ ಶುಲ್ಕದ ಹಣವನ್ನು ಕೊಟ್ಟೇ ಇಲ್ಲ. 2015-18 30 ಹೆಚ್ಚು BMTC ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಟೆಂಡರ್ ನೀಡಿದ್ರು. ನೂತನ ಬಸ್ ನಿಲ್ದಾಣದಲ್ಲಿ ಜಾಹೀರಾತು ಅಳವಡಿಕೆಗೆ ಶುಲ್ಕ ನಿಗದಿ ಮಾಡಲಾಗಿತ್ತು. ಇದಾದ ಬಳಿಕ 5 ಮರು ಟೆಂಡರ್ ಮಾಡೇ ಇಲ್ಲ. 5 ಜಾಹೀರಾತು ಶುಲ್ಕ, ಇತರೆ ಸೇವಾ ಶುಲ್ಕ ಅಂದಾಜು 60 ಕೋಟಿ ವಂಚನೆ ಆಗಿದೆ. ಸೊ ಆ ವಂಚನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆರೋಪವನ್ನು ಮಾಡಲಾಗ್ತದೆ. ಆದರೆ ಇದೀಗ ಮರು ಟೆಂಡರ್ ಮಾಡಲಾಗುತ್ತೆ ಅಂತ BBMP ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳ್ತಿದ್ದಾರೆ. 18 ತದನಂತರ ಇವ್ರು ಬಂದ ಇರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗೆ ಇವ್ರು ಎಲ್ಲಿ ಯಾವ ರೀತಿಯಲ್ಲಿ ಇವರು ಅಕೌಂಟ್ನಾಗ ಜಮಾ ಮಾಡ್ಕೊತಿದ್ದಾರೆ ಇವರು, ಅದಷ್ಟು ಇವ್ರಿಗೆ ಪಾಕೆಟ್ ಮನಿ ಆಗ್ತಿದೆ. ನನ್ನ ಅಪ್ರಾಕ್ಸಿಮೇಟ್ ಲೆಕ್ಕದಲ್ಲಿ ಒಂದು ತಿಂಗಳಿಗೆ ಇವರು ಸುಮಾರು ಒಂದು 50 ಲಕ್ಷದಿಂದ 50 ಲಕ್ಷ ರೂಪಾಯಿಗೂ ಹೆಚ್ಚು ಹಣನ ಇವರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. 50 ಲಕ್ಷ ರೂಪಾಯಿ ಅಡ್ವರ್ಟೈಸ್ ಕಂಪನಿಯಿಂದ ಲಾಭ ಮಾಡ್ಕೊತಿದ್ದಾರೆ ಅಂತೇಳಿ ನೇರವಾಗಿ ಆಪಂದ್ಯ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಇವ್ರು ಯಾಕೆ ಬಿದ್ದು ಅವರು ಟೆಂಡರ್ ಕರೀದ್ರೆ ಬಿಟ್ಟರು. ನಾನು 2015 ಆದಮೇಲೆ 18 ಮುಗಿತಾ ಬಂತು, ಟೆಂಡರ್ ಕದ್ದಿಲ್ಲ,
ಹೊಸದಾಗಿ ಇವರು ಹೊಸ ಹಣನ ವಸೂಲಿ ಮಾಡಿಲ್ಲ. ಇವತ್ತಿಗೂ ಪ್ರತಿ ತಿಂಗಳು ಹೊಸ ಹೊಸ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಇವ್ರಿಗೆ ಯಾರ್ದು ಕೋರ್ಟ್ ಭಯ ಇಲ್ಲ, ಎಂಥದ್ದು ಭಯ ಇಲ್ಲ. ಇವ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಇವರು ಯಾರ್ಯಾರು ತಪ್ಪಿತಸ್ಥರು ಎಲ್ಲರೂ ತೊಂದರೆ ಸಿಗಾಕೊತಾರೆ. ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಕಮಿಷನರ್ ಇದ್ದಾರೆ, ಅವರು ಇದಕ್ಕೆ ತನಿಖೆಗೆ ಒಳಪಡಿಸಬೇಕು. ಇಲ್ಲಾಂತಂದ್ರೆ ನಾನು ಈಗ ಆಲ್ರೆಡಿ ಡೆಪ್ಯೂಟಿ ಸಿ ಎಮ್ಗೆ ಲೆಕ್ಕ ಪತ್ರ ಬರೆದಿದ್ದೀನಿ ಇದಕ್ಕೆ ಸಂಬಂಧಪಟ್ಟಿರೋಂಗೆ. ಯಾರ್ಯಾರು ಸೈನ್ ಮೀರಿದೆ ಅವ್ರನ್ನ ವಾಪಸ್ ಪಡೆದಿದ್ದೀವಿ. ಈಗ ನಾವೇ ಅದಕ್ಕೆ ಮೇಂಟೈನ್ ಮಾಡಬೇಕು, ಮುಂದೆ ಟೆಂಡರ್ ಹಾಕ್ಕೊಂಡು ಬೇರೆಯವ್ರಿಗೆ ಕೊಡಬೇಕು. 300 crore ಎಷ್ಟು ಇರಲಿಕ್ಕೆ ಇಲ್ಲ, ಬಟ್ ಎಷ್ಟಾಗಬೇಕಾಗಿತ್ತು ಅದು ದೀಪಕ್ ಗೊತ್ತಿಲ್ಲ. ಟ್ಯಾಕ್ಸ್ ಬಿಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್ ಬಿ ಬಿ ಎಂ ಪಿ ಅಧಿಕಾರಿಗಳ ಮೇಲೆ ಇಲ್ಲ, ಏಜೆನ್ಸಿಗಳಿಗೆ ಇಲ್ಲೆಲ್ಲ ಬಿಟ್ಟಿಲ್ಲ. ಅವರಿಗೆಲ್ಲರಿಗೂ ನೋಟಿಸ್ ಇಶ್ಯೂ ಆಗಿದೆ, ಕರೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಯಾರ್ಯಾರ್ದು ಟೈಮ್ ಮೀರಿ ಹೋಗಿತ್ತು, ಅವರು ಟೈಮ್ ಒಳಗಾಗಿ ಕಟ್ಟಬೇಕಾಗಿತ್ತು, ಟೈಮ್ ಮೀರಿದ್ರೂ ಸಹ ಅಲ್ಲಿ ವಿದೌಟ್ ಟೆಂಡರ್ ಆಗಿ ಹೋಗ್ಬಿಟ್ಟಿದೆ, ಅದಕ್ಕಾಗಿ ಅವರಿಗೆ ಬೇರೆ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಹಣ ರಿಕವರ್ ಮಾಡಬೇಕು. ಈಗ ರೀಟೆಂಡರ್ ಮಾಡ್ತೀರಾ? ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ವಾಹನಗಳಿಗೆ ನಾಳೆಯಿಂದ ಮತ್ತೊಂದು ಟೋಲ್ ಬರೆ ಬೀಳಲಿದೆ. ಈಗಾಗಲೇ ರಾಮನಗರದಲ್ಲಿ ಟೋಲ್ ಪಾವತಿಸ್ತಾ ಇರುವಂತಹ ವಾಹನ ಮಾಲೀಕರು ಇನ್ನು ಮುಂದೆ ಮೈಸೂರಿಗೆ ತೆರಳಲಿಕ್ಕೆ ಶ್ರೀರಂಗಪಟ್ಟಣ ಬಳಿಯ ಗಣಂಗೂರು ಸಮೀಪ ಆರಂಭಗೊಳ್ತಾ ಇರುವಂತಹ ಟೋಲ್ ಪ್ಲಾಜಾದಲ್ಲೂ ಕೂಡ ಹಣವನ್ನ ಪಾವತಿ ಮಾಡಬೇಕು. ಕಾರು ಜೀಪು ಸೇರಿ ಲಘು ವಾಹನಗಳಿಗೆ ಎರಡು ಟೋಲ್ಗೆ 320 rupees ಕಟ್ಟಬೇಕು, ಎರಡು ಸೈಡ್ ಆದರೆ 485 rupees ಕಟ್ಟಬೇಕಾಗಿದೆ. ಈ ಮೂಲಕ ಹೆದ್ದಾರಿಯಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಡಬಲ್ ಟೋಲ್ ಹೊರೆ ಬೀಳುವಂತಾಗಿದೆ. ರಾಜ್ಯದಲ್ಲಿ ಮತ್ತೆ ನಕಲಿ ನೋಟುಗಳ ಹಾವಳಿ ಶುರುವಾಗಿದೆ. ಎರಡು ದಿನಗಳಲ್ಲಿ 4 FIR ದಾಖಲಾಗಿದ್ದಾವೆ. 100 muka beleya ಒಟ್ಟು 30 ನಕಲಿ ನೋಟುಗಳು ಪತ್ತೆಯಾಗಿರುವಂಥದ್ದು. ಬ್ಯಾಂಕ್ ಆಫ್ ಬರೋಡಾ, ಕೆನರಾ, UBI ಬ್ಯಾಂಕ್ ಮ್ಯಾನೇಜರ್ ಮೇಲೆ RBI ಮ್ಯಾನೇಜರ್ ಆನಂದ್ ದೂರನ್ನು ದಾಖಲಿಸಿದ್ದಾರೆ. ಉಡುಪಿ, ಮಣಿಪಾಲ, ಹುಬ್ಬಳ್ಳಿ ಹಾಗೂ ಮಲ್ಲೇಶ್ವರ ಬ್ರಾಂಚ್ನ ಬ್ಯಾಂಕ್ಗಳಲ್ಲಿ ನಕಲಿ ನೋಟು ಪತ್ತೆಯಾಗಿದ್ದಾವೆ. RBIಗೆ ರಿಮಿಟ್ ಮಾಡುವಂಥ ಸಂದರ್ಭದಲ್ಲಿ ನಕಲಿ ನೋಟು ಪತ್ತೆಯಾಗಿದ್ದಾವೆ. ಪೊಲೀಸರು ನಕಲಿ ನೋಟಿನ ಜಾಲದ ಹಿಂದೆ ಬಿದ್ದಿದ್ದಾರೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ವೇಳೆ ಗಲಾಟೆ ನಡೆದಿದೆ. ಸಾಮೂಹಿಕ ಪ್ರಾರ್ಥನೆಯ ಪವಿತ್ರ ಸ್ಥಳದಲ್ಲೇ ಒಂದೇ ಕೋಮಿನವರು ಬಡಿದಾಡಿಕೊಂಡಿದ್ದಾರೆ. ಅಂಜುಮನ್ ಕಮಿಟಿ ಲೆಕ್ಕಪತ್ರ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿಗೆ ಮಾತು ಬೆಳೆದು ಸಮುದಾಯದ ಮುಖಂಡರು ಕೈ ಕೈ ಮಿಲಾಯಿಸಿದರು. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಪೊಲೀಸರು ಅಂತರ್ ಜಿಲ್ಲಾ ಜೂಜು ಅಡ್ಡೆ ಮೇಲೆ ದಾಳಿಯ ನಡೆಸಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದರು. ದಾಳಿಯಲ್ಲಿ 14 bikes, 1,65,000 ಹಣ ಹಾಗೂ 14 jana ವಶಕ್ಕೆ ಪಡೆದಿದ್ದಾರೆ. ಇನ್ನು ಚಿಂತಾಮಣಿ ತಾಲೂಕಿನ ದೊಡ್ಡ ಬೊಮ್ಮನಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಜೂಜಾಡ್ತಾ ಇದ್ರು. ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಡಿಸ್ಕವರ್ ಗಾಡಿ ಯಾರ್ದು? ಏ ಡಿಸ್ಕವರ್ ಗಾಡಿ ಯಾರ್ದು ಇದು? ಹನ್ನೆರಡು ಗಾಡಿ ಇದೆ. ಕೊಪ್ಪಳದ ಬಸರಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯುವಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಹುಲಸನಹಟ್ಟಿಯ 23 ಸುನೀಲ ಕಂದಕೂರ ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾಗಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮೃತ ಸುನೀಲ ಮಂಗಳೂರಿಗೆ ದುಡಿಲಿಕ್ಕೆ ಹೋಗಿದ್ದ, ಆದರೆ ನಿನ್ನೆ ಊರಿಗೆ ಹೋದಾಗ ಮಾಂಸದ ಊಟ ಮಾಡಿದ್ದು ವಾಂತಿ ಭೇದಿಯಾಗಿದೆ. ಉಸ್ಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿಸಿಕೊಂಡು ಬಳಿಕ ಗಂಗಾವತಿ ಹಾಗೂ ಕೊಪ್ಪಳ ಆಸ್ಪತ್ರೆಗೆ ದಾಖಲಾಗಿದ್ದ, ಆದರೆ ಚಿಕಿತ್ಸೆ ಫಲಿಸದೆ ಯುವಕ ಸಾವನ್ನಪ್ಪಿದ್ದಾನೆ. ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿ ಬಳಿಕ ಸಾವಿನ ನಿಖರತೆ ತಿಳಿಯಲಿದೆ ಅಂತ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈತರ ಜಮೀನಿಗೆ ನುಗ್ಗಿದಂಥ ಕರಡಿ ಮರಿಯನ್ನು ಸಾಕು ನಾಯಿ ಬೆನ್ನಟ್ಟಿದಂಥ ಘಟನೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ನಡೆದಿದೆ. ಇನ್ನು ಕರಡಿ ಮರಿಯನ್ನು ನಾಯಿ ಅಟ್ಟಾಡಿಸಿದಂಥ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಲಂಗಡಿ ಹಣ್ಣಿಗಾಗಿ ಬಂದಿದ್ದಂಥ ಕರಡಿ ನಾಯಿ ದಾಳಿಗೆ ಹೆದರಿ ಓಡಿ ಹೋಯಿತು. ಇನ್ನು ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಕರಡಿಯನ್ನು ಬೆನ್ನತ್ತಿ ಕಚ್ಚಿದಂಥ ಸಾಕಿದ ನಾಯಿ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಬಿಡ್ರಿ